ಸಂದರ್ಶನ ಮಾಡ್ತಾರೆ ನೋಡಿ. ಇತ್ತೀಚೆಗೆ ಶಿವಕುಮಾರ್ ಅವರು ಒಂದು ಹೋಮ ಮಾಡಿಸಿದ್ರು. ನನಗೆ ನಮಗೆ ನಮಗಿರೋ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಆ ಹೋಮದ ಸಂಕಲ್ಪದಲ್ಲಿ ಸಿದ್ದರಾಮಯ್ಯನವರು ಸೋಲಲಿ ಅಂತಲೂ ಸಂಕಲ್ಪ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸಿದ್ದರಾಮಯ್ಯನವರು ಸೋಲಲಿ ಅಂತಲೂ ಕೂಡ ಹೋಮ ಮಾಡಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ ನನಗೆ ಬಂದಿರೋ ಮಾಹಿತಿ. ಬಾಕಿ ವಿಷಯ ಗೊತ್ತಿಲ್ಲ, ಯಾರಿಗೂ ಹೇಳಬೇಡಿ. ಹಾಂ, ಮಾಡಿಸಿದ್ದಾರೆ ಅಂತ ನಮಗೆ. ಈಗ ವಿರೂಪಾಕ್ಷ ಈಗ ನಮ್ಮ ವಿರೂಪಾಕ್ಷಪ್ಪ ಅವರು ನಮ್ಮ ಪಕ್ಷದ ಮಾಜಿ ಶಾಸಕರು, ನಮ್ಮ ಪಕ್ಷದಲ್ಲಿ ಇದ್ದರು. ಈ ಪಕ್ಷ ಅವ್ರನ್ನ ಈಗ ಉಚ್ಚಾಟನೆ ಮಾಡಿದೆ. ಈಗ ನಮ್ಮ ಶಿವಕುಮಾರ್ ಅವರು ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ನಾವು ಶಿವಕುಮಾರ್ ಪರವಾಗಿ ಮತಯಾಚನೆ ಮಾಡಿದ್ದೇನೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಏನು ಸಂದೇಶ ಕೊಡಬೇಕು ಅದನ್ನು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದೆ. ನೋಡಿ, ಇತ್ತೀಚೆಗೆ ಶಿವಕುಮಾರ್ ಅವರು ಒಂದು ಹೋಮ ಮಾಡಿಸಿದ್ರು. ನನಗೆ ನಮಗೆ ನಮಗಿರೋ ನಮಗಿರೋ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಆ ಹೋಮದ ಸಂಕಲ್ಪದಲ್ಲಿ ಸಿದ್ದರಾಮಯ್ಯನವರು ಸೋಲಲಿ ಅಂತಲೂ ಸಂಕಲ್ಪ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸಿದ್ದರಾಮಯ್ಯನವರು ಸೋಲಲಿ ಅಂತಲೂ ಕೂಡ ಹೋಮ ಮಾಡಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ ನನಗೆ ಬಂದಿರೋ ಮಾಹಿತಿ. ಬಾಕಿ ವಿಷಯ ಗೊತ್ತಿಲ್ಲ, ಯಾರಿಗೂ ಹೇಳಬೇಡಿ. ಹಾಂ, ಮಾಡಿಸಿದ್ದಾರೆ ಅಂತ ನಮಗೆ. ಈಗ ವಿರೂಪಾಕ್ಷ ಈಗ ನಮ್ಮ ವಿರೂಪಾಕ್ಷಪ್ಪ ಅವರು ನಮ್ಮ ಪಕ್ಷದ ಮಾಜಿ ಶಾಸಕರು, ನಮ್ಮ ಪಕ್ಷದಲ್ಲಿ ಇದ್ದರು. ಈ ಪಕ್ಷ ಅವ್ರನ್ನ ಈಗ ಉಚ್ಚಾಟನೆ ಮಾಡಿದೆ. ಈಗ ನಮ್ಮ ಶಿವಕುಮಾರ್ ಅವರು ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ನಾವು ಶಿವಕುಮಾರ್ ಪರವಾಗಿ ಮತಯಾಚನೆ ಮಾಡಿದ್ದೇನೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಏನು ಸಂದೇಶ ಕೊಡಬೇಕು ಅದನ್ನು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದೆ. ನೋಡಿ, ಇತ್ತೀಚೆಗೆ ಶಿವಕುಮಾರ್ ಅವರು ಒಂದು ಹೋಮ ಮಾಡಿಸಿದ್ರು. ನನಗೆ ನಮಗೆ ನಮಗಿರೋ ನಮಗಿರೋ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಆ ಹೋಮದ ಸಂಕಲ್ಪದಲ್ಲಿ ಸಿದ್ದರಾಮಯ್ಯನವರು ಸೋಲಲಿ ಅಂತಲೂ ಸಂಕಲ್ಪ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸಿದ್ದರಾಮಯ್ಯನವರು ಸೋಲಲಿ ಅಂತಲೂ ಕೂಡ ಹೋಮ ಮಾಡಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ ನನಗೆ ಬಂದಿರೋ ಮಾಹಿತಿ. ಬಾಕಿ ವಿಷಯ ಗೊತ್ತಿಲ್ಲ, ಯಾರಿಗೂ ಹೇಳಬೇಡಿ. ಹಾಂ, ಮಾಡಿಸಿದ್ದಾರೆ ಅಂತ ನಮಗೆ. ಈಗ ವಿರೂಪಾಕ್ಷ ಈಗ ನಮ್ಮ ವಿರೂಪಾಕ್ಷಪ್ಪ ಅವರು ನಮ್ಮ ಪಕ್ಷದ ಮಾಜಿ ಶಾಸಕರು, ನಮ್ಮ ಪಕ್ಷದಲ್ಲಿ ಇದ್ದರು. ಈ ಪಕ್ಷ ಅವ್ರನ್ನ ಈಗ ಉಚ್ಚಾಟನೆ ಮಾಡಿದೆ. ಈಗ ನಮ್ಮ ಶಿವಕುಮಾರ್ ಅವರು ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ನಾವು ಶಿವಕುಮಾರ್ ಪರವಾಗಿ ಮತಯಾಚನೆ ಮಾಡಿದ್ದೇನೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಏನು ಸಂದೇಶ ಕೊಡಬೇಕು ಅದನ್ನು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದ್ದೇವೆ.